ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಹಿಂದಿನ ಎಫ್ಡಿಎ ನೇಮಕಾತಿ ಪರೀಕ್ಷೆಗಳಲ್ಲಿ ಕೇಳಲಾಗಿರುವಂಥ ಸಾಮಾನ್ಯ ಜ್ಞಾನದ ಬಹುಮುಖ್ಯ 25 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ. ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹೊಯ್ಸಳರ ಪ್ರಸಿದ್ಧ ಅರಸ ವಿಷ್ಣುವರ್ಧನ, ಈತನ ಸೇನಾನಿ ಕೇತಮಲ್ಲನು ನಿರ್ಮಿಸಿದಂತಹ ದೇವಾಲಯ ಯಾವುದು? ಹೊಯ್ಸಳೇಶ್ವರ, ಚನ್ನಕೇಶವ, ಅಮೃತೇಶ್ವರ, ಕೀರ್ತಿ ನಾರಾಯಣ. ಸೊ ಇವುಗಳಲ್ಲಿ ಹಳೇಬೀಡಿನಲ್ಲಿರುವಂತಹ ಹೊಯ್ಸಳೇಶ್ವರ ದೇವಾಲಯವನ್ನು ವಿಷ್ಣುವರ್ಧನನ ಸೇನಾಧಿಪತಿಯಾದಂತಹ ಕೇತಮಲ್ಲನು ನಿರ್ಮಾಣವನ್ನು ಮಾಡ್ತಾನೆ. ಹಳೇಬೀಡು ಹೊಯ್ಸಳರ ರಾಜಧಾನಿಯಾಗಿತ್ತು. ಈ ಒಂದು ದೇವಾಲಯವು ಶಿವನನ್ನ ಪ್ರತಿಷ್ಠಾಪನೆ ಮಾಡಿರುವಂತಹ ದೇವಾಲಯವಾಗಿದೆ. ಈ ಕೆಳಗಿನ ಯಾವ ಕವಿಯು ಹೊಯ್ಸಳರ ಕಾಲಾವಧಿಯಲ್ಲಿ ಇರಲಿಲ್ಲ? ಹರಿಹರ, ರಾಘವಾಂಕ, ಜನ್ನ. ಸರಿ ಉತ್ತರ ಕುಮಾರವ್ಯಾಸ. ಕುಮಾರವ್ಯಾಸನ ಕಾಲಾವಧಿಯನ್ನು ನೋಡೋದಾದ್ರೆ 1350 1400. ಕನ್ನಡದ ಅತ್ಯುನ್ನತ ಕವಿಗಳಲ್ಲಿ ಒಬ್ಬನಾದಂತಹ ಕುಮಾರವ್ಯಾಸನ ಮೂಲ ಹೆಸರು ನಾರಾಯಣಪ್ಪ ಅಥವಾ ಗದುಗಿನ ನಾರಾಯಣಪ್ಪ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನೋಡೋಣ. ಮೊದಲನೇದು ಮೇಧಾಪಾಟ್ಕರ್ ಓರ್ವ ಪ್ರಸಿದ್ಧ ರಾಜಕಾರಣಿ ಅನ್ನೋದು. ಎರಡನೆಯದು ಅಮೆರಿಕದ ಬಾಸ್ಕೆಟ್ಬಾಲ್ ಆಟಗಾರರು ಜಗತ್ತಿನಲ್ಲಿ ಕ್ರಿಕೆಟ್ ಆಟಗಾರರಿಗಿಂತ ಹೆಚ್ಚು ಗಳಿಸುತ್ತಾರೆ. ಈ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಸರಿಯಾದಂತಹ ಹೇಳಿಕೆ ಎರಡನೆಯದು. ಅಮೆರಿಕದ ಬಾಸ್ಕೆಟ್ಬಾಲ್ ಆಟಗಾರರು ಜಗತ್ತಿನಲ್ಲಿ ಕ್ರಿಕೆಟ್ ಆಟಗಾರರಿಗಿಂತ ಹೆಚ್ಚು ಗಳಿಸುತ್ತಾರೆ. ಕಾರಣ ಅಮೆರಿಕದ ರಾಷ್ಟ್ರೀಯ ಕ್ರೀಡೆ ಬಾಸ್ಕೆಟ್ಬಾಲ್ ಆಗಿರೋದ್ರಿಂದ ಅಲ್ಲಿ ಅದು ಅತ್ಯಂತ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ. ಇನ್ನು ಮೇಧಾ ಪಾಟ್ಕರ್ ಹೇಳೋದಾದ್ರೆ, ಮೇಧಾ ಪಾಟ್ಕರ್ ಒಬ್ಬ ಸಮಾಜ ಸುಧಾರಕಿ, ನರ್ಮದಾ ಬಚಾವ್ ಆಂದೋಲನ ಏನಿದೆ ಅದರ ಒಂದು ಮುಂಚೂಣಿಯಲ್ಲಿದ್ದಂತಹ ಮಹಿಳೆ, ಹೀಗಾಗಿ ಇವರು ರಾಜಕಾರಣಿಯಲ್ಲ. ಸತ್ಯವಾದ ಹೇಳಿಕೆಯನ್ನು ಗುರುತಿಸಿ, ಅಂದರೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಮಹಾರಾಷ್ಟ್ರದ ವಿದರ್ಭ ಪ್ರಾಂತ್ಯದಲ್ಲಿ ಇದುವರೆಗೆ ದೇಶದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವುದು ದಾಖಲಾಗಿದೆ. ಎರಡನೇ ಸ್ಟೇಟ್ಮೆಂಟ್, ಭಾರತವು ಜಗತ್ತಿನಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ದೇಶವಾಗಿದೆ. ಇವೆರಡರಲ್ಲಿ ಸರಿಯಾದಂತಹ ಹೇಳಿಕೆ ಒಂದನೆಯದು. ಅಂದರೆ ಮಹಾರಾಷ್ಟ್ರದ ವಿದರ್ಭ ಪ್ರಾಂತ್ಯ ಏನಿದೆ, ಇಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವುದು ದಾಖಲಾಗಿರುವಂತಹ ಪ್ರದೇಶವಾಗಿದೆ. ಇನ್ನು ಭಾರತವು ಜಗತ್ತಿನಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವಂಥ ದೇಶವಾಗಿದೆ ಅಂತ ಇದೆ. ಅತಿ ಹೆಚ್ಚು ಕಾಫಿ ಬೆಳೆಯುವಂಥ ದೇಶ ಬ್ರೆಜಿಲ್, ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಯಾರನ್ನು ದೇವತೆಗಳ ವೈದ್ಯನೆಂದು ಪರಿಗಣಿಸಲಾಗಿದೆ? ಧನ್ವಂತರಿ ಸರಿಯಾದಂಥ ಉತ್ತರ. ಹಿಂದೂ ಪುರಾಣಗಳ ಪ್ರಕಾರ ಮಹಾವಿಷ್ಣುವಿನ ಅವತಾರವಾದಂತಹ ಧನ್ವಂತರಿಯನ್ನು ಆಯುರ್ವೇದದ ದೇವರು ಅಂತ ಕರೀತಾರೆ. ಅಲ್ಲದೇ ದೇವತೆಗಳ ವೈದ್ಯನಂತನೂ ಕೂಡ ಪರಿಗಣನೆಯನ್ನ ಮಾಡಲಾಗಿದೆ. ಲ್ಯುಕೇಮಿಯಾ ಇದು ಯಾವುದಕ್ಕೆ ಸಂಬಂಧಿಸಿದೆ? ಸೊ ಕ್ಯಾನ್ಸರ್ನಲ್ಲಿ ಬರುವಂತಹ ವಿವಿಧ ವಿಧಗಳಲ್ಲಿ ಲ್ಯುಕೇಮಿಯಾ ಎನ್ನುವಂಥದ್ದು ರಕ್ತದ ಕ್ಯಾನ್ಸರ್ ಅಥವಾ ಬ್ಲಡ್ ಕ್ಯಾನ್ಸರ್ ಆಗಿದೆ. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು? ಬಾಲಗಂಗಾಧರ ತಿಲಕ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಗೋಪಾಲಕೃಷ್ಣ ಗೋಖಲೆ, ದಯಾನಂದ ಸರಸ್ವತಿ. ಗೋಪಾಲಕೃಷ್ಣ ಗೋಖಲೆಯವರು ಇದನ್ನು ಮಹಾರಾಷ್ಟ್ರದ ಪುಣೆಯಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಜನರನ್ನು ರಾಷ್ಟ್ರೀಯ ಚಳವಳಿಗೆ ಒಗ್ಗೂಡಿಸುವಂತಹ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಅವರು ಸ್ಥಾಪನೆಯನ್ನು ಮಾಡುತ್ತಾರೆ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಯಾವ ರಾಜ್ಯದಲ್ಲಿದೆ? ಇದು ಆಂಧ್ರಪ್ರದೇಶದ ಶ್ರೀಹರಿಕೋಟದಲ್ಲಿದ್ದು ಅಕ್ಟೋಬರ್ 1, 1971 ಸ್ಥಾಪನೆಯನ್ನು ಮಾಡಲಾಯಿತು. ಕೃತಕ ಉಪಗ್ರಹಗಳನ್ನು ಉಡಾವಣೆ ಮಾಡುವಂತಹ ಕೇಂದ್ರವಾಗಿದ್ದು 2002 ಇಸ್ರೋದ ಮಾಜಿ ಅಧ್ಯಕ್ಷರಾದಂತಹ ಅಥವಾ ಮುಖ್ಯಸ್ಥರಾದಂತಹ ಸತೀಶ್ ಧವನ್ ರವರ ಹೆಸರನ್ನು ಇದಕ್ಕೆ ನಾಮಕರಣವನ್ನು ಮಾಡಲಾಗಿದೆ. ಈ ಕೆಳಗಿನ ಯಾವ ಬೆಳೆಗೆ ಪ್ರತಿ ಹೆಕ್ಟರ್ಗೆ ಗರಿಷ್ಠ ನೀರು ಬೇಕಾಗುತ್ತದೆ? ನೀಡಿರುವಂತಹ ಬೆಳೆಗಳಲ್ಲಿ ಕಬ್ಬಿನ ಬೆಳೆಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬೇಕು. ಇದು ಒಂದು ವಾರ್ಷಿಕ ಬೆಳೆಯಾಗಿದೆ. ಭಾರತದ ಅತ್ಯಂತ ಯಶಸ್ವಿ ಚಂದ್ರಯಾನವೊಂದು ಉಡಾವಣೆಯಾದಂಥ ವರ್ಷ ಯಾವುದು? ಅಕ್ಟೋಬರ್ 2008 ಭಾರತದ ಬಹು ನಿರೀಕ್ಷಿತವಾದಂತಹ ಮತ್ತು ಯಶಸ್ವಿಯಾದಂತಹ
ಚಂದ್ರಯಾನ ಒಂದು ಏನಿದೆ ಅದು ಅಕ್ಟೋಬರ್ ತಿಂಗಳ 2008ರಲ್ಲಿ ಉಡಾವಣೆಯನ್ನು ಮಾಡಲಾಗಿತ್ತು. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ICC ಹೆಡ್ ಕ್ವಾರ್ಟರ್ಸ್, ಇದು ದುಬೈನಲ್ಲಿದ್ದು ಇದರ ಮುಖ್ಯಸ್ಥರು ಪ್ರಸ್ತುತ ಶಶಾಂಕ್ ಮನೋಹರ್, ಅಧ್ಯಕ್ಷರು ಜಹೀರ್ ಅಬ್ಬಾಸ್, ಹಾಗೆಯೇ CEO ಆಗಿ ರಿಚರ್ಡ್ಸನ್ರವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಫ್ರೆಂಚ್ ಸರ್ಕಾರದಿಂದ ದ ಆಫೀಸರ್ ಆಫ್ ಲೀಜನ್ ಆಫ್ ಆನರ್ ಮತ್ತು ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿಗಳನ್ನು ಪಡೆದಿರುವಂಥ ವ್ಯವಹಾರ ದಿಗ್ಗಜ ಯಾರು? NR ನಾರಾಯಣಮೂರ್ತಿ, ಅಜಿಂ ಪ್ರೇಮ್ಜಿ, ವಿಜಯ್ ಮಲ್ಯ, ಕಿರಣ್ ಮಜ್ದುಮ್ಚಾರ್, ಶಾ. ಇದಕ್ಕೆ ಸರಿ ಉತ್ತರ ಇನ್ಫೋಸಿಸ್ನ ಮುಖ್ಯಸ್ಥರಾದಂತಹ NR ನಾರಾಯಣಮೂರ್ತಿಯವರಿಗೆ ಈ ಎರಡು ಗೌರವಗಳು ಸಮೇತ ದೊರೆತಿದ್ದಾವೆ. ಒಂದು ಫ್ರೆಂಚ್ ಸರ್ಕಾರದಿಂದ ದ ಆಫೀಸರ್ ಆಫ್ ಲೀಜನ್ ಆಫ್ ಆನರ್, ಹಾಗೆಯೇ ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿಯನ್ನು ಅವರ ಸಾಧನೆಯನ್ನು ಪರಿಗಣಿಸಿ ನೀಡಲಾಗಿದೆ. ಭಾರತದಲ್ಲಿ ಈ ಕೆಳಗಿನ ಯಾವ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗಿದೆ? ಸೊ ನೀಡಿರುವಂತಹ ಗುಂಪುಗಳಲ್ಲಿ ಮೊದಲನೆಯ ಆಯ್ಕೆ ಏನಿದೆ, ಕನ್ನಡ, ತೆಲುಗು, ತಮಿಳು, ಸಂಸ್ಕೃತ, ಇವು ಶಾಸ್ತ್ರೀಯ ಭಾಷಾ ಸ್ಥಾನಮಾನದಲ್ಲಿ ಹೊಂದಿರುವಂತಹ ಭಾಷೆಗಳಾಗಿದ್ದಾವೆ. ಇನ್ನು ಒಟ್ಟಾರೆಯಾಗಿ ಯಾವ್ಯಾವ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ದೊರಕಿದೆ ಅಂತ ನೋಡೋದಾದರೆ ತಮಿಳ್ 2004, ಸಂಸ್ಕೃತ 2005, ಕನ್ನಡ 2008, ತೆಲುಗು 2008, ಮಲಯಾಳಂ 2013, ಒಡಿಯಾ ಏನಿದೆ 2014ರಲ್ಲಿ. ಇನ್ಸುಲಿನ್ ಮಧುಮೇಹ ರೋಗಿಗಳಿಗೆ ಸಂಬಂಧಿಸಿದರೆ ಅಯೋಡಿನ್ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಅಯೋಡಿನ್ನ ಕೊರತೆಯಿಂದ ಬರುವಂತಹ ರೋಗಗಳಲ್ಲಿ ಗಳಗಂಡ ಒಂದಾಗಿದೆ. ಮಕ್ಕಳಲ್ಲಿ ಅಯೋಡಿನ್ ಕೊರತೆಯಾದರೆ ಬುದ್ಧಿಮಾಂದ್ಯತೆ, ಕಲಿಕೆಯಲ್ಲಿ ಹಿಂದುಳಿಯುವಿಕೆ, ದೈಹಿಕ ಮತ್ತು ಮಾನಸಿಕ ವಿಕಲತೆ, ಕುಂಠಿತ ಬೆಳವಣಿಗೆ, ಕಿವುಡು ಮತ್ತು ಮೂಕತನ, ನಡಿಗೆಯಲ್ಲಿ ಲೋಪದೋಷಗಳು ಕಂಡುಬರುತ್ತವೆ. ಹಾಗೆಯೇ ವಯಸ್ಕರಲ್ಲಿ ನಿಶಕ್ತಿ ಇರ್ಬೋದು, ಕಾರ್ಯನಿರ್ವಹಣೆಯ ವೈಫಲ್ಯ ಇರ್ಬೋದು, ಗಳಗಂಡ ರೋಗ ಇರ್ಬೋದು, ಈ ಎಲ್ಲ ನ್ಯೂನತೆಗಳನ್ನು ಅಯೋಡಿನ್ ಕೊರತೆಯಿಂದ ನಾವು ಕಾಣುತ್ತೇವೆ. ಹಾಗಾಗಿ ಗಳಗಂಡ ರೋಗವು ಅಯೋಡಿನ್ ಕೊರತೆಯಿಂದ ಬರುವಂತಹ ರೋಗವಾಗಿದೆ. ಮಧುಮೇಹಿಗಳಿಗೆ ನೀಡುವಂತಹ ಔಷಧಿಗಳಲ್ಲಿ ಇನ್ಸುಲಿನ್ ಕೂಡ ಒಂದು. ಹರ್ಷನಿಗಿಂತ ಇಮ್ಮಡಿ ಪುಲಕೇಶಿಯ ಸೇನಾ ಸಾಮರ್ಥ್ಯ ಬಲಿಷ್ಠವಾಗಿತ್ತು ಎಂಬ ಪುರಾವೆಗಳು ಈ ಕೆಳಗಿನ ಯಾವುದರಲ್ಲಿ ದೊರೆತಿದೆ? ಐಹೊಳೆ ಶಾಸನ ಮತ್ತು ಚೀನಿಯರ ವೃತ್ತಾಂತಗಳು, ಇದರಲ್ಲಿ ಬಹುಮುಖ್ಯವಾಗಿ ಯುನೆತ್ ಸಾಂಗ್ನ ಸಿಯುಕಿ ಚೀನಿಯರ ವೃತ್ತಾಂತಗಳು, ಹಾಗೆಯೇ ಐಹೊಳೆ ಶಾಸನ ಏನಿದೆ, ಈ ಎರಡರಿಂದ ನಮಗೆ ಹರ್ಷನನ್ನು ಇಮ್ಮಡಿ ಪುಲಕೇಶಿ ಸೋಲಿಸಿದ ಮತ್ತು ಅವನ ಸೇನಾ ಸಾಮರ್ಥ್ಯದ ಬಗ್ಗೆ ಮಾಹಿತಿ ದೊರೆಯುವಂಥ ಬಹುಮುಖ್ಯ ಆಧಾರಗಳಾಗಿದ್ದಾವೆ. ವಿಶ್ವವಿದ್ಯಾಲಯಗಳ ಧನಸಹಾಯ ಆಯೋಗದ ಪ್ರಸ್ತುತ ಮುಖ್ಯಸ್ಥರು ಯಾರು? ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್, UGC ಅಂತಲೂ ಕೂಡ ಕರಿತೀವಿ, ಇದರ ಒಂದು ಪ್ರಸ್ತುತ ಮುಖ್ಯಸ್ಥರು ಯಾರು? ಇದಕ್ಕೆ ಸರಿಯಾದ ಉತ್ತರ ಪ್ರೊಫೆಸರ್ ಧೀರೇಂದ್ರ ಪಾಲ್ ಸಿಂಗ್ ಎನ್ನುವಂಥವರು ಪ್ರಸ್ತುತ UGCಯ ಮುಖ್ಯಸ್ಥರಾಗಿದ್ದಾರೆ. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧಿಸುವವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಆದರೆ ಅವರ ಅನುಪಸ್ಥಿತಿಯಲ್ಲಿ ಪ್ರಮಾಣ ವಚನವನ್ನು ಯಾರು ಬೋಧಿಸುವರು? ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರು. ಸೊ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸುವಂಥವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಾರೆ, ಆದರೆ ಅವರ ಅನುಪಸ್ಥಿತಿಯಲ್ಲಿ, ಅವರಿಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಪ್ರಮಾಣ ವಚನವನ್ನು ಬೋಧಿಸುವಂಥದ್ದು ಅದೇ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರಿಗೆ ಅವಕಾಶ ದೊರೆಯುತ್ತದೆ. ಈ ಕೆಳಗಿನ ಯಾವ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು? 42ನೇ ತಿದ್ದುಪಡಿ 1976ರಲ್ಲಿ ಸಂವಿಧಾನಕ್ಕೆ ಮಾಡಲಾದಂಥ 42ನೇ ತಿದ್ದುಪಡಿಯ ಅನ್ವಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು. ಒಟ್ಟು ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಪ್ರಸ್ತುತ 11. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಕೆಳಗಿನ ಯಾವುದನ್ನು ಸಂವಿಧಾನದ ನೂತನ ಲಕ್ಷಣ ಎಂದು ಕರೆದಿದ್ದಾರೆ? ಪ್ರಸ್ತಾವನೆಯನ್ನ, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು. ರಾಜ್ಯ ನಿರ್ದೇಶಕ ತತ್ವಗಳು ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಎನ್ನುವಂಥವೇನಿದ್ದಾವೆ, ಸಂವಿಧಾನದ 4ನೇ ಭಾಗದಲ್ಲಿ ಇವುಗಳನ್ನು ಕಾಣ್ತೇವೆ. ಇವುಗಳಿಗೆ ಸಂಬಂಧಪಟ್ಟಂಥ ವಿಧಿಗಳು ಆರ್ಟಿಕಲ್ 36ರಿಂದ 51ರವರೆಗೆ ನಾವು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಮಾಹಿತಿಯನ್ನು ಕಾಣ್ತೇವೆ. ಸುಖಿ ರಾಜ್ಯದ ಪರಿಕಲ್ಪನೆಯನ್ನು ಹೊಂದಿರುವಂತಹ ತತ್ವಗಳಾಗಿದ್ದಾವೆ.
ರಾಷ್ಟ್ರಪತಿಯವರು ರಾಷ್ಟ್ರದ ಮುಖ್ಯಸ್ಥರಾದರೆ ಸರ್ಕಾರದ ಮುಖ್ಯಸ್ಥರು ಯಾರಾಗಿರುತ್ತಾರೆ? ಉಪರಾಷ್ಟ್ರಪತಿ, ಅಟಾರ್ನಿ ಜನರಲ್, ಪ್ರಧಾನಮಂತ್ರಿ, ಸಂಪುಟದ ಮಂತ್ರಿಗಳು. ಇದಕ್ಕೆ ಸರಿ ಉತ್ತರ ಪ್ರಧಾನಮಂತ್ರಿಗಳು ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಮಂತ್ರಿಮಂಡಲದ ಆಯ್ಕೆ ಇರ್ಬೋದು, ಮಂತ್ರಿಮಂಡಲಕ್ಕೆ ಮಾರ್ಗದರ್ಶನವನ್ನು ನೀಡುವಂಥದ್ದಿರ್ಬೋದು, ಅಥವಾ ಮಂತ್ರಿಮಂಡಲದ ಯಾವುದೇ ಒಬ್ಬ ಮಂತ್ರಿಯನ್ನು ತೆಗೆದುಹಾಕಲಿಕ್ಕೆ ಶಿಫಾರಸನ್ನು ಮಾಡುವಂತಹ ಅಧಿಕಾರವನ್ನು ಸಮೇತ ಪ್ರಧಾನಮಂತ್ರಿಯವರು ಹೊಂದಿದ್ದಾರೆ. ಯವನರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ್ದ ಖ್ಯಾತ ಅರಸ ಯಾರು? ವಿಜಯನಗರದ ಪ್ರಸಿದ್ಧ ಅರಸನಾದಂತಹ ಕೃಷ್ಣದೇವರಾಯ ಈ ಒಂದು ಬಿರುದನ್ನು ಹೊಂದಿರ್ತಾನೆ. ಇದಕ್ಕೆ ಕಾರಣ ಬಹುಮನಿ ಸುಲ್ತಾನರ ಒಬ್ಬ ಅರಸ ಬಂಧನಕ್ಕೊಳಗಾಗಿ ರಾಜ್ಯವನ್ನು ಕಳ್ಕೊಂಡಿರ್ತಾನೆ. ಆತನನ್ನು ಬಂಧನದಿಂದ ಬಿಡಿಸಿ ಮತ್ತೆ ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿ ಅಂದರೆ ರಾಜ್ಯಭಾರವನ್ನು ಮಾಡಲಿಕ್ಕೆ ಈತ ಕಾರಣೀಭೂತನಾಗ್ತಾನೆ. ಆ ಕಾರಣಕ್ಕೆ ಈತನಿಗೆ ಯವನರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ದೊರೆಯಿತು. ಈ ಕೆಳಗಿನ ಯಾವ ರಾಷ್ಟ್ರಪತಿಗಳಿಗೆ ಭಾರತ ರತ್ನ ದೊರೆತಿಲ್ಲ? ಪ್ರತಿಭಾ ಪಾಟೀಲ್ರವರಿಗೆ ದೊರೆತಿಲ್ಲ, ಎಸ್ ರಾಧಾಕೃಷ್ಣನ್ರವರಿಗೆ, ಎ ಪಿ ಜೆ ಅಬ್ದುಲ್ ಕಲಾಂ, ಪ್ರಣಬ್ ಮುಖರ್ಜಿ ನೀಡಿರುವಂಥ ಮೂರು ಜನ ರಾಷ್ಟ್ರಪತಿಗಳಿಗೂ ಸಮೇತ ಭಾರತ ರತ್ನ ದೊರೆತಿದೆ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿಯಾದಂಥ ಪ್ರತಿಭಾ ಪಾಟೀಲ್ರವರಿಗೆ ಭಾರತ ರತ್ನ ದೊರೆತಿಲ್ಲ. ಸಂಜೆಗಣ್ಣಿನ ಹಿನ್ನೋಟ ಇದು ಯಾವ ಪ್ರಸಿದ್ಧ ಸಾಹಿತಿಯ ಆತ್ಮಕಥೆಯಾಗಿದೆ? ಎ ಎನ್ ಮೂರ್ತಿರಾವ್. ಸೊ ಇವರ ಒಂದು ಆತ್ಮಕಥೆಯ ಹೆಸರು ಸಂಜೆಗಣ್ಣಿನ ಹಿನ್ನೋಟ. ಇವರ ಮತ್ತೊಂದು ಅತ್ಯಂತ ಪ್ರಸಿದ್ಧವಾದಂಥ ಕೃತಿ ದೇವರು, ಇದಕ್ಕೆ ಪಂಪ ಪ್ರಶಸ್ತಿ ದೊರೆತಿದೆ. ಈ ಕೆಳಗಿನ ಯಾವ ಕವಿಯು ಸಂಸ್ಕೃತ ಕವಿ ಕಾಳಿದಾಸನ ಭಕ್ತರಾಗಿದ್ದು ಆತನ ಅಭಿಜ್ಞಾನ ಶಾಕುಂತಲ ನಾಟಕವನ್ನು ಕನ್ನಡಕ್ಕೆ ಸೊಗಸಾಗಿ ಭಾಷಾಂತರಿಸಿದ್ದರಿಂದ ಈತನನ್ನ ಅಭಿನವ ಕಾಳಿದಾಸ ಎಂದು ಕರೆಯುತ್ತಾರೆ? ಹಾಗಾದರೆ ಈ ಬಿರುದು ಯಾರಿಗಿದೆ? ಬಸವಪ್ಪ ಶಾಸ್ತ್ರಿಗಳಿಗೆ ಇದೆ. ಬಸವಪ್ಪ ಶಾಸ್ತ್ರಿಯನ್ನ ಅಭಿನವ ಕಾಳಿದಾಸ ಅಂತ ಕರೀತಾರೆ. ಈ ಕೆಳಗಿನ ಯಾವ ಸಾಹಿತಿಗೆ ಕನ್ನಡ ಕಾದಂಬರಿ ಸಾರ್ವಭೌಮ ಎಂಬ ಬಿರುದು ಇದೆ? ಬೀಚಿ, ಟಿ ಪಿ ಕೈಲಾಸಂ, ಅನಕೃ, ನಿರಂಜನ. ಇದಕ್ಕೆ ಸರಿಯಾದಂಥ ಉತ್ತರ ಅನಕೃ ಅಥವಾ ಅನಕೃಷ್ಣರಾಯರು. ಅನೇಕ ಕಾದಂಬರಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದರಿಂದ ಇವರಿಗೆ ಕನ್ನಡ ಕಾದಂಬರಿ ಸಾರ್ವಭೌಮ ಎನ್ನುವಂಥ ಬಿರುದಿದೆ. ಮಣಿಪಾಲ್ನಲ್ಲಿ ನಡೆದಂತಹ 43ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಇವರಿಗೆ ಡಾಕ್ಟರೇಟ್ ಪದವಿ ಕೂಡ ದೊರೆತಿದೆ. ಸ್ನೇಹಿತರೆ, ಇದಾಗಿತ್ತು ಹಿಂದಿನ ನೇಮಕಾತಿ ಪರೀಕ್ಷೆಗಳಲ್ಲಿ ಕೇಳಲಾಗಿರುವಂಥ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳ ಒಂದು ವಿಡಿಯೋ. ಈಗ ನಿಮಗಾಗಿ ಎರಡು ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ಇಸ್ರೋದ ಪ್ರಸ್ತುತ ಮುಖ್ಯಸ್ಥರು ಯಾರು? ಎರಡನೆಯದು, ಕಿರಣ್ ಮಜ್ದುಮ್ದಾರ್ ಶಾ ಯಾವ ಪ್ರತಿಷ್ಠಿತ ಸಂಸ್ಥೆಯ ಮುಖ್ಯಸ್ಥೆಯಾಗಿದ್ದಾರೆ? ಈ ಎರಡು ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.